ನಮ್ಮೂರ ಟಿವಿ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಕ್ಯಾಂಟೀನ್ನಲ್ಲಿ ಕಳಪೆ ಗುಣಮಟ್ಟದ ಆಹಾರ ವಿತರಣೆ. ಬಡವರ ಕಲ್ಯಾಣಕ್ಕಾಗಿ ಕಡಿಮೆ ದರದಲ್ಲಿ ರಿಯಾಯಿತಿ ನೀಡಿ ಶುದ್ಧ ಆಹಾರವನ್ನು ಬಡವರ, ನಿರ್ಗತಿಕರ, ಕೂಲಿ ಕಾರ್ಮಿಕರ, ಬೀದಿ ಬದಿ ವ್ಯಾಪಾರಿಗಳ, ಶ್ರಮಿಕರ ಮತ್ತು ಸಾರ್ವಜನಿಕರಿಗೆ ಹೊಟ್ಟೆ ಹಸಿವು ನೀಗಿಸಲು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಸಮಯದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಹಸಿವಿದವರಿಗೆ ಆಹಾರ ನೀಡಲು ಇಂದಿರಾ ಕ್ಯಾಂಟೀನ್ ಎಂಬ ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಬೆಳಿಗ್ಗೆ ತಿಂಡಿಗೆ 5 ರೂಪಾಯಿ ನಿಗದಿಪಡಿಸಿ ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕೆ 10 ರೂಪಾಯಿಗಳನ್ನು ನಿಗದಿಪಡಿಸಿದ್ದರು. ಇಂದಿರಾ ಗಾಂಧಿರವರ ಸ್ಮರಣಾರ್ಥವಾಗಿ ಅವರ ಹೆಸರಿನಲ್ಲಿ ಈ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಮಾನ್ಯ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಜಿಲ್ಲಾ, ತಾಲೂಕು ಮತ್ತು ನಗರ ಪ್ರದೇಶಗಳಲ್ಲಿ ಕಾರ್ಯರೂಪಕ್ಕೆ ತಂದಿದ್ದರು. ರಾಜ್ಯದಲ್ಲಿ ಹಸಿವಿನಿಂದ ಯಾರೂ ಇರಬಾರದೆಂಬ ಆಶಯದಿಂದ ಇಂದಿರಾ ಕ್ಯಾಂಟೀನ್ ರಾಜ್ಯಾದ್ಯಂತ ಸ್ಥಾಪಿಸಲಾಗಿತ್ತು. ಕೊರಟಗೆರೆ ತಾಲೂಕಿನಲ್ಲಿಯೂ ಸಹ ಡಾಕ್ಟರ್ ಜಿ ಪರಮೇಶ್ವರ್ರವರು ಒಂದು ಇಂದಿರಾ ಕ್ಯಾಂಟೀನ್ ತೆರೆಯಲು ಚಾಲನೆ ನೀಡಿದ್ದರು. ಮೊದಮೊದಲು ಶುಚಿಯಾಗಿ ರುಚಿಯಾಗಿ ಆಹಾರವನ್ನು ತಯಾರಿಸಿ ಬಡವರಿಗೆ ಕಡಿಮೆ ದರದಲ್ಲಿ ಆಹಾರ ಪೂರೈಕೆ ಮಾಡುತ್ತಿದ್ದರು. ಆದರೆ ಬರಬರುತ್ತಾ ಕೊರಟಗೆರೆಯ ಇಂದಿರಾ ಕ್ಯಾಂಟೀನ್ನಲ್ಲಿ ಶುದ್ಧವಿಲ್ಲದ, ರುಚಿ ಇಲ್ಲದ, ಪೌಷ್ಟಿಕ ಪದಾರ್ಥಗಳಿಲ್ಲದ ಆಹಾರವನ್ನು ವಿತರಿಸಲಾಗುತ್ತಿದೆ. ಈ ಘಟನೆ ಬೆಳಕಿಗೆ ಬಂದ ತಕ್ಷಣವೇ ತಾಲೂಕು ಜನಸ್ನೇಹಿ ತಹಸೀಲ್ದಾರರಾದ ನಹಿದಾ ಜಮ್ಜಮ್ ಭೇಟಿ ನೀಡಿ ಆಹಾರದ ಗುಣಮಟ್ಟವನ್ನು ಖುದ್ದು ತಾವೇ ಆಹಾರವನ್ನು ಸೇವಿಸಿ ಪರಿಶೀಲಿಸಿದರು. ನಂತರ ಆಹಾರದಲ್ಲಿ ರುಚಿ ಶುಚಿ ಇಲ್ಲದನ್ನು ಪ್ರಶ್ನಿಸಿದರು. ನಂತರ ಸಾಂಬಾರಿನಲ್ಲಿ ತರಕಾರಿ ಮತ್ತು ಕಾಳುಗಳು ಗುಣಮಟ್ಟದಲ್ಲಿ ಇಲ್ಲವೆಂದು ಸಿಬ್ಬಂದಿಗಳ ಮೇಲೆ ಹರಿಹಾಯ್ದರು. ನಂತರ ಪಟ್ಟಣದ ಪಂಚಾಯಿತಿ ಮುಖ್ಯಾಧಿಕಾರಿ ಲಕ್ಷ್ಮಣ್ ಸ್ಥಳಕ್ಕೆ ಬಂದು ಎಲ್ಲವನ್ನು ಪರಿಶೀಲಿಸಿ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಿದರು. ನಂತರ ತಹಸೀಲ್ದಾರ್ ನಹಿದಾ ಜಮ್ಜಮ್ ಭೇಟಿ ಮಾಡಿದಾಗ ಏನೇನ ಅವ್ಯವಸ್ಥೆ ಆಗಿದೆ ಎಲ್ಲ ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಿದಾಗ ಒಂದು ಕಂಡು ಬಂದಿದ್ದು ಏನು ಅಂದರೆ, ಇಲ್ಲಿ ಅಕ್ಕಿ ಏನಿತ್ತು ಆ ಅಕ್ಕಿ ಕ್ವಾಲಿಟಿ ಸರಿ ಇಲ್ಲ. ಅದಕ್ಕೋಸ್ಕರ ಅಕ್ಕಿಯಲ್ಲಿ ಎಷ್ಟು ಮೂಟೆಗಳಿದೆ, ಈ 11-12 ಸುಮಾರು ಮೂಟೆ ಇದೆ, ಅದೆಲ್ಲ ವಾಪಸ್ ಕಳಿಸ್ತಾ ಇದ್ವಿ. ಜೊತೆಯಲ್ಲಿ ರುಚಿಲಿ ಇಲ್ಲ ಅಂತ ಈಗ ನಾನು ಟೇಸ್ಟ್ ಮಾಡಿದಾಗ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ಅವ್ರಿಗೂ ಒಂದು ನೋಟಿಸ್ ಕೊಡ್ತಾ ಇದ್ವಿ. ಜೊತೆಗೆ ಮಂಗಳವಾರ ನಾವು ಅವ್ರಿಗೇನು ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾರೆ ತಿಂತಿಂದ ಅವ್ರಿಗೆ ಕರೆದಿದ್ದೀವಿ. ಕರೆದ್ಬಿಟ್ಟು ಏನೇನು ಕ್ವಾಲಿಟಿ ಮೆಷರ್ಸ್ ಏನೇನು ತೊಗೋಬೇಕು ಮತ್ತು ಹೈಜೀನ್ ಮತ್ತು ಕ್ಲೀನಿಂಗ್ನೆಸ್ ಏನೇನು ಇದೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ನನ್ನ ಮಾಹಿತಿ ತೊಗೊಂಡು ಇದನ್ನು ಸರಿಪಡಿಸ್ತೀನಿ. ಮೇಡಮ್, ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಏನಾದರೂ ಬೆಳಿಗ್ಗೆ ಮತ್ತು ಸಂಜೆ ಮಧ್ಯಾಹ್ನ ರೈಸ್ ಕೊಡಬೇಕಾದ್ರೆ ಜನಕ್ಕೆ ಇವತ್ತೇ ತರಕಾರಿ ತಂದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಇವರು ಇವಾಗ ನಾವು ಚೆಕ್ ಮಾಡಿದಾಗ ಇವರು ಅದೇ ದಿನ ತರ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಒಂದು ಸತಿ ದಿಢೀರ್ ಭೇಟಿ ಮಾಡಿದಾಗ ನಾನು ಚೆಕ್ ಮಾಡ್ತೀನಿ ಆ ಥರ ಏನಾದರೂ ಇಲ್ಲಿ ಕೊಳ್ತೋಗಿರೋದು ಏನಾದರೂ ಹಾಕ್ತಿದ್ದಾರೆ ಅಥವಾ ಪದಾರ್ಥ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ನಾನು ತಕ್ಷಣ ಆ್ಯಕ್ಷನ್ ತಗೋತೀನಿ. ಇವಾಗ ತರಕಾರಿ ಹಾಲು ಮತ್ತು ಸ್ಟೋರೇಜ್ ಮಾಡ್ಕೊಳಕ್ಕೆ ಏನು ಎಕ್ವಿಪ್ಮೆಂಟ್ ಕೊಟ್ಟಿಲ್ಲ ಇಲಾಖೆಯಿಂದ? ತರಕಾರಿ ಹಾಲು ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಇಂದಿರಾ ಕ್ಯಾಂಟೀನ್ನಲ್ಲಿ ಕುಡಿಯಲು ನೀರು ಇಲ್ಲ, ಗುಣಮಟ್ಟದ ಆಹಾರ ಪೂರೈಕೆ ಆಗುತ್ತಿಲ್ಲ, ತರಕಾರಿ ಮತ್ತು ಕಾಳುಗಳಲ್ಲಿ ರುಚಿ ಇಲ್ಲ, ಆಹಾರವನ್ನು ನೀಡುತ್ತಿದ್ದಾರೆ, ಆದ್ದರಿಂದ ಸಂಬಂಧಪಟ್ಟವರಿಗೆ ನೋಟಿಸ್ ಸೂಚಿಸಿದ್ದೇವೆ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ. ಸೊ ಇವತ್ತು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆ ಇರೋದು. ಇಂಥ ದಿನ ನಾವಿಲ್ಲಿ ಇಂದಿರಾ ಕ್ಯಾಂಟೀನಿಗೆ ಬಂದಾಗ ಸೊ ತುಂಬ ಜನ ಅಲ್ಲಿ ಅನ್ನನ ವೇಸ್ಟ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು. ಬೇಜಾರಾಗಿ ನಮ್ಮ ನವೀನ್ ಅವರು ತುಂಬ ನೋವಾಯಿತು ಕೂಡ ನಮಗೆ, ಯಾಕೆಂದರೆ ನಾವು ಶಿವಕುಮಾರ ಸ್ವಾಮೀಜಿ ಮಠದಲ್ಲಿ ಹೋಗ್ತಾನೆ ಇರ್ತಾ ಇರ್ತೀವಿ. ಅಲ್ಲಿ ಅನ್ನನ ಅನ್ನಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ, ಎಷ್ಟು ಜನ ಅನ್ನನ ಬೇರೆ ಥರನೇ ಪೋರ್ಟ್ರೇಟ್ ಮಾಡ್ತಾರೆ ಅದನ್ನು ಅಂತ
ಅಂತಂದ್ರಲ್ಲಿ ಇಲ್ಲಿ ತುಂಬ ಅನ್ನನ ವೇಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಾವು ತೊಗೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡಿದಾಗಲೇ ಗೊತ್ತಾಗಿದ್ದು ನಮಗೆ, ರೈಸ್ನ ತೊಳೆಯಲ್ಲ, ಅದು ಸಾಂಬಾರ್ ಅಂತ ಮಾಡ್ತಾರೆ, ಸಾಂಬಾರಿಗೆ ಅದಕ್ಕೆ ಇದೇ ಇರಲ್ಲ, ಟೇಸ್ಟ್ ಇರಲ್ಲ, ಮೊಸರನ್ನ ಅಂತ ಮಾಡ್ತಾರೆ, ಅದನ್ನು ಗಜ್ಜಿಯಲ್ಲಿ ಮಾಡ್ತಾರೆ, ತುಂಬ ಬೇಜಾರಾಗುತ್ತೆ. ಹಾಗಾಗಿ ಚೀಫ್ ಆಫೀಸರ್ಗೆ ಕರೆ ಮಾಡಿಬಿಟ್ಟು ಏನು ಹೇಳಿದ್ರು ಚೀಫ್ ಆಫೀಸರ್, ಏನು ಹೇಳಿದ್ರು ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತ ಅವರು ಟೇಸ್ಟ್ ಮಾಡಿ ಅವರು ಕೂಡ ತುಂಬ ನೋಟಿಸ್ನ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ರೀತಿ ನಡೀದಂಗೆ ನಾನು ನೋಡ್ಕೋತೀನಿ ಸರ್ ಅಂತ ಹೇಳಿ ಇದು ಮಾಡಿದ್ದಾರೆ. ತೊಳೆದಿರಲ್ಲ, ಒಂದು ತರಕಾರಿ ಅಂತಿರಲ್ಲ, ಒಂದು ಏನು ಹಾಕಿರಲ್ಲ, ಕೊನೆಗೆ ಮೆಣಸಿನ್ಕಾಯಿ ಚೂಚ್ ಹಾಕಿದ್ರು ತಿನ್ಬೋದು, ತಿನ್ನೋಕ್ಕೆ ಆಗಲ್ಲ, ಅಕ್ಕಿ ತೊಳೆದಿರಲ್ಲ, ಎಲ್ಲ ಪೌಡ್ರು ಪೌಡ್ರು ವಾಸನೆ, ಪಾಪ ಬಡವ್ರು ಬಡ್ರು ಎಲ್ಲ ಹಂಗೆ ತಿಂತಾರೆ, ಇದಿಲ್ಲ ಬೇಜವಾಬ್ದಾರಿನೂ ಕೂಜವಾಬ್ದಾರಿ, ಊಟ ಕ್ವಾಲಿಟಿನೂ ಇರಲ್ಲ. ತಿಂದ್ರಿ ನಾವು ಒಂದು ಸ್ವಲ್ಪ ಇದು ನೋಡಿದ್ರೆ ಅರ್ಧ ತಿನ್ಬೇಕು ಅಂತ ಕಟ್ಟೆ ಅನ್ನಿಸ್ತಿದ್ರು, ಎರಡು ಚಮಚ ತಿಂದು ಹಂಗೆ ಬಿಸಾಕ್ಬಿಟ್ಟು ಪ್ರಯೋಜನವೂ ಆಗಲ್ಲ. ಅದಕ್ಕೆ ನೋಡಿ ಅಧಿಕಾರಿಗಳು ಇದನ್ನು ಬೇಗ ಗಮನಿಸ್ಕೋಬೇಕು ಸರ್. ಒಂದು ಹುಣಸೆ ಹಣ್ಣು ಮೆಣಸಿನ್ಕಾಯಿ ಚೂಚ್ ಹಾಕ್ಬಿಟ್ಟು ತಿನ್ಕೊಂಡು ಹೋಗ್ತಾರೆ, ಪಾಪ ಬಡವ್ರು ಊಟ ಯಾಕೆ ಅನ್ಯಾಯ ಮಾಡಬೇಕಲ್ಲ, ಬಿಸಾಕೋಗ್ತಾ ಇರ್ತಾರೆ. ನೋಡಿ ಒಳ್ಳೇದು ಮಾಡ್ಕೊಳ್ಳಿ ಸರ್. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ನಮ್ಮೂರು ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.